ಅಚ್ಚತ್ತಮ್ ನಾಮ ಉಪಜಿತ ಅಂದ್ರೆ ನಿನಗೆ ಯಾವ ರೀತಿಯಲ್ಲಿ ಅಮೃತವನ್ನು ಕೊಡಬೇಕು ಅದೇ ಅಮೃತವನ್ನೇ ಅವನು ಕೊಟ್ಟಿದ್ದಾನೆ. ನೀನು ಮಾತ್ರ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಮಯಾ ತದರ್ಥ ಮುಕ್ತೋ ವೈ ವಜ್ರಪಾಣಿ ಪುರಂದ್ರ, ನಾನು ಇಂದ್ರನಿಗೆ ಹೇಳಿದ್ದೆ ನಿನಗೆ ಉದಂಕಾಯ ಅಮೃತಂದೇಹಿ ತೋಯ ರೂಪಮಿತಿ ಪ್ರಭು, ನಾನು ನಿಜವಾಗಿ ಕೂಡ ನೀನು ರೂಪದಲ್ಲಿರುವಂಥ ಅಮೃತವನ್ನು ಕೊಡು ಅಂತ ಕೇಳಿದ್ದೆ. ಸ ಮಮಾಮೃತ ದೇವೇಂದ್ರ ನಮರ್ತ್ಯೋ ಅಮೃತತಾಮೃತಿ, ನನಗೆ ಅವನು ಹೇಳಿದಾಗ ನಾನು ಹೇಳಿದೆ ಉದಂಕನಿಗೆ, ಹೇಳೋದು ಇವರು, ನಾನು ಹೇಳಿದೆ ಇಂದ್ರನಿಗೆ. ಆಗ ಇಂದ್ರ ಏನು ಹೇಳಿದೆ ಅಂದರೆ, ಮರ್ತ್ಯರು ಅಮರ್ತ್ಯತ್ವವನ್ನು ಹೊಂದಬಾರ್ದಲ್ವಾ, ಈ ಅಮೃತ ಕುಡಿದ್ರೆ ಅವರು ಅಮೃತ್ಯರಾಗ್ತಾರೆ. ಅನ್ಯಸ್ಮೈ ಪರ ವರಂ ಬ್ರೂಹಿತ್ಯ ಅನ್ಯಮಸ್ಮೈ ವರಂ ವರಂ ಬ್ರೂಹಿತ್ಯಸಕೃತ್ ಪ್ರಭು ಭೃಗುನಂದನ. ಅದಕ್ಕೆ ಅನ್ಯಮಸ್ತೇ ವರಂ ಬ್ರೂಹಿ, ಅವನಿಗೆ ಬೇರೆ ಯಾವುದನ್ನು ಕೊಡು, ಇದನ್ನು ಕೊಡ್ಲಿಕ್ಕೆ ಹೋಗಬೇಡ ಅಂತ ಹೇಳಿದೆ. ಅಮೃತನ ದೇಹಮೆತ್ತೇ ಹೋಗ್ತ ಸಚಿಪತಿ. ಆಗ ನಾನು ಹೇಳಿದೆ, ಏ ಅಮೃತ ಕೊಡಲೇಬೇಕು, ಬೇರೆ ಯಾರು ಕೊಡ್ಲಿಕ್ಕೆ ಆಗೋಲ್ಲ ಅಂತ. ಸಮಾಂ ಪ್ರಸಾದ್ಯ ದೇವೇಂದ್ರ ಪುನರೇ ವಿಧಮ ಬ್ರವಿತ್. ಆಗ ನನ್ನ ಸಂತೋಷೀಕರಿಸಿ ಅವನು ಹೇಳ್ತಾ ಇದ್ದಾನೆ, ಇಂದ್ರ ಯದಿ ದೇವಂ ಅವಶ್ಯಮೇ ಮಾತಂಗೋಹಂ ಮಹಾಮತೆ, ಕೊಡಬೇಕಂತಾದರೆ ನಾನು ಮಾತಂಗ ವೇಷದಲ್ಲಿ ಹೋಗ್ತೇನೆ. ಭೂತ ಅಮೃತಂ ಪ್ರದಾಸ್ಯಾಮಿ ಭಾರ್ಗವಾಯ ಮಹಾತ್ಮನೆ, ನಾನು ಮಾತಂಗ ವೇಷದಲ್ಲಿ ಹೋಗಿ ಅವನಿಗೆ ನಾನು ಅಮೃತ ಕೊಡ್ತೇನೆ. ಯದ್ದೇವಂ ಪ್ರತಿಗಣ್ಣಾತಿ ಭರ್ಗವೋ ಅಮೃತ ಮಧ್ಯದಲ್ಲಿ, ಅವನ ಈ ರೀತಿಯಾಗಿ ಕೊಟ್ಟಾಗ ಅವನು ಸ್ವೀಕಾರ ಮಾಡಿದರೆ ಪ್ರದಾತ ವೇಷ ಗಚ್ಚಾಮಿ ಭಾರ್ಗವಸ್ಯ ಅಮೃತಂ ವಿಭೋ. ಹಾಗಾಗಿ ಯದ್ದೇವಂ ಪ್ರತಿಗೃಹಾತಿ ಭಾರ್ಗವೋ ಅಮೃತ ಮಧ್ಯಮಯಿ ಪ್ರದಾತು ಏಷ ಗಚ್ಚಾಮಿ, ಅವನು ಈ ರೂಪದಲ್ಲಿ ಅವನು ಸ್ವೀಕಾರ ಮಾಡೋದಾದ್ರೆ ನಾನು ಅದನ್ನು ಕೊಡ್ಲಿಕ್ಕೋಸ್ಕರ ಹೋಗ್ತೇನೆ. ಆಯ್ತಾ, ಪ್ರತ್ಯಾಖ್ಯಾತತ್ವ ಹಂತೇನ ದಾಸ್ಯಾಮಿನ ಕಥಂಚನ. ಆದರೆ ಅವನು ನನ್ನ ತಿರಸ್ಕಾರ ಮಾಡಿದ್ರೆ ಮಾತ್ರ ಖಂಡಿತವಾಗಿ ನಾನು ಇದನ್ನು ಅಮೃತಾಪ ನೀನು ಕುಡಿ ಅಂತ ಖಂಡಿತವಾಗಿ ಕೊಡ್ಲಿಕ್ಕೆ ಹೋಗೋದು. ಅಂದರೆ ಅವನು ನಿನ್ನ ಪ್ರತಿಜ್ಞೆ ಸತ್ಯ ಆಗಲಿಕ್ಕೋಸ್ಕರ ಅಮೃತವನ್ನು ತಂದವನಂತೆ ಅಮೃತವನ್ನು ತಂದು ಕೊಡ್ತೇನೆ. ಹೌದು, ನಿನ್ನ ಪ್ರತಿಜ್ಞೆ ಸತ್ಯ ಆಗಬೇಕು, ಅರ್ಥ ಆಯ್ತಾ? ಅದಕ್ಕೆ ನಾನು ಈ ವೇಷಲ್ಲಿ ಕೊಡ್ತೇನೆ, ನಾನು ಕೊಡೋದಂತೂ ಕೊಡ್ತೇನೆ. ಅವನು ತಗೊಳ್ಳಿಲ್ಲ ಅಂದರೆ ನಾನು ಮತ್ತೆ ಇದು ಸರಿಯಾದ ಇದು ಅಮೃತವೇಪ್ಪ ಮೂತ್ರ ಅಲ್ಲ ಅಂತ ಹೇಳಿ ಎಲ್ಲ ಕೊಡ್ಲಿಕ್ಕೆ ಹೋಗಲ್ಲ. ಇಷ್ಟು ಮಾಡ್ಬೋದಾ ಅಂತ ಕೇಳ್ತಾನೆ. ನಾನು ತಗೊಂಡೋಗಿ ಕೊಟ್ಟಿದ್ದೇನೆ. ಅವನು ಅದು ಅಮೃತ ಅಲ್ಲ ಮೂತ್ರ ಅಂತ ತಿರಸ್ಕಾರ ಮಾಡಿದಾಗ, ಏ ಹಾಗೆಲ್ಲ ಹೇಳ್ಬೇಡಪ್ಪ ಇದು ಅಮೃತವೇ ನೋಡಬೇಕಾದ್ರೆ ಅಂತಲ್ಲ, ಅವನು ಒತ್ತಾಯ ಮಾಡಿ ಮಾತ್ರ ಅಮೃತ ಕೊಡ್ಲಿಕ್ಕೆ ಹೋಗಲ್ಲ. ಯಾಕೆ ಅವನು ನಿಜವಾಗಿ ಕೂಡ ನಾನು ಹೇಳೋ ವಿಷಯದಲ್ಲಿ ಸ್ವಲ್ಪ ಅವನು ಮೋಸಕ್ಕೊಳಗಾಗ್ತಾನೆ, ಅವನಿಗೆ ಭ್ರಮೆ ಬರುತ್ತೆ. ಆ ಭ್ರಮೆಯನ್ನು ಸರಿಪಡಿಸಿ ನಾನಂತೂ ಅವನಿಗೆ ಅಮೃತ ದಕ್ಕುವಂತೆ ಖಂಡಿತ ಮಾಡೋಲ್ಲ. ಇಷ್ಟು ನನಗೆ ಅವಕಾಶ ಕೊಡು. ಆ ಸತತ ಸಮಯಂಕೃತ್ವ ತೇನ ರೂಪೇಣ ವಾಸವ ಉಪಸ್ಥಿತತ್ವಯ ಚಾಪಿ, ನೋಡಪ್ಪ ಅದೇ ರೂಪದಿಂದ ಬಂದವನು ನಿನ್ನ ಹತ್ರ ಕೇಳಿದ, ನೀನು ಪ್ರತ್ಯಾಖ್ಯಾತ ಅಮೃತವಂತ ಹೋದತ್ತೆ, ಅವನು ಕೊಡ್ತಿದ್ರು ಕೂಡ ಅಮೃತವನ್ನು ನಿರಾಕರಣೆ ಮಾಡಿದ್ರಿ. ಆಯ್ತಾ, ಚಂದ್ರೂಪೇ ಭಗವಾನ್ ಸುಮಾನ್ ತೇ ವ್ಯತಿಕ್ರಮ. ಆಯ್ತಾ, ಹಾಗಾಗಿ ಇದು ಯಾರದು ದೋಷ? ಯಾರ ದೋಷ? ನಿಂದೇ ದೋಷ ಅಂತ ದೇವರೇ ಹೇಳ್ತಾನಂತೆ. ಕಥನ್ ಕಥೆಯನ್ನೇವ ತದ ವಾಸುದೇವ ಪ್ರತಾಪವಾನ್, ಇಷ್ಟೆಲ್ಲ ಹೇಳಿದ ನಂತರ ಇದೇ ಮುಗಿತು. ಕೊನೆಗೆ ಕೇಳಿ, ಮತ್ತೊಂದು ಸತ್ಯ ಮಾಡ್ತಾನೆ ಅಮೃತಂ ಪ್ರಯತ್ನ ಇಷ್ಟಕ್ಕೆ ಪಯಕ್ಕೀಲ ಅಮೃತಂ. ಅವನಿಗೆ ಅಮೃತ ಅಂದರೆ ಯಾವುದು? ಮರುಭೂಮಿಯಲ್ಲಿ ಅಯಾಚಿತವಾಗಿರ್ತಕ್ಕಂಥ, ಮರುಭೂಮಿಯಲ್ಲಿ ಅಯಾಚಿತವಾಗಿ ಬರುತ್ತಲ್ಲ, ಮರುಭೂಮಿಯಲ್ಲಿ ಸಿಕ್ಕಿರ್ತಕ್ಕಂತಹ ನೀರೇ ಅಮೃತ ಅಲ್ಲಿ. ಅದನ್ನು ಅವನಿಗೆ ಯೋಗ್ಯತೆ ಅಷ್ಟೇ, ಕಟ್ಟಿಕೊಳಿಸ್ತಾನಂತೆ. ಮತ್ತೆ ಅದು ಮುಂದೆ ಬರ್ತದೆ, ಗೊತ್ತಾಯ್ತಾ? ಕೊನೆಗೆ ಸಾಮ ಪರಮಾತ್ಮ ತನ್ನ ಪುರಕ್ಕೆ ಪ್ರವೇಶ ಮಾಡಿದನು. ಪುರ ಪ್ರವೇಶ ಮಾಡಿದಾಗ ಯಾದವರೆಲ್ಲ ಅವನಿಗೆ ಏನು ಮಾಡಿದ್ದಾರೆ? ವಿಶೇಷವಾಗಿ ಸತ್ಕಾರ ಮಾಡಿದ್ದಾರೆ. ಎಲ್ಲ ಮಹಾಭಾರತ ಯುದ್ಧದ ಕಥೆಯನ್ನು ಎಲ್ಲ ಹೇಳ್ತಾ ಕೂತ್ಕೊಂಡಂತೆ, ವೃತ್ತಾಂತ ಸುದ್ದಿಯನ್ನೆಲ್ಲ. ಆದರೆ ಅಭಿಮನ್ಯು ವಧೆ ವಿಷಯ ಮಾತ್ರ ಮುಚ್ಚಿಟ್ಟೆ, ಅದನ್ನು ಬಿಟ್ಟೆ, ಅದನ್ನು ಮುಚ್ಚಿಟ್ಕೊಂಡು ಹೇಳಿಬಿಟ್ಟಂತೆ. ಆಗ ಪಕ್ಕದಲ್ಲೇ ಯಾರಿದ್ಲು? ಸುಭದ್ರ ಇದ್ಲು. ಸುಭದ್ರ ಏನು ಮಾಡಿದ್ಲು ಅಂತ ಹೇಳಿಬಿಟ್ರೆ, ನಮಸ್ಕಾರ ಮಾಡಿ ಕಥೆಯ ಅದನ್ನು, ಯಾಕೆ ನೀವು ವಸುದೇವನಿಗೆಲ್ಲ ಹೇಳ್ತಾ ಇದ್ದ ಇವನು ಕೃಷ್ಣ ಪರಮಾತ್ಮ. ಕಥೆಯನ್ನೇ ಉತ್ತದ ವಾಸುದೇವ ಪ್ರತಾಪವಾನ ಮಹಾಭಾರತ ಯುದ್ಧಂತೆ ಕಥಾಂತೆ ಪ್ರತಿ ಪಿತುರಗ್ರಥ. ವಸುದೇವನಿಗೆ ಮಹಾಭಾರತ ಯುದ್ಧದ ಕಥೆಯನ್ನೆಲ್ಲ ಹೇಳ್ತಾ ಇದ್ದಾನೆ. ಅಭಿಮನ್ಯೋರ್ ವದಂ ವೀರ ಸೋ ಅತ್ಯಾಕ್ರಮತ ಮಹಾಮತಿ. ಅಭಿಮನ್ಯು ವದ ವಿಷಯವನ್ನು ಮಾತ್ರ ಅದನ್ನು ದಾಟಿಯೇ ಹೇಳಿಬಿಟ್ಟು, ಅದನ್ನು ಹಾರಿಸ್ಕೊಂಡು ಹೇಳಿಬಿಟ್ಟಂತೆ. ಅಪ್ರಿಯಂ ವಸುದೇವಸ್ಯ ಮಹಾಭೂತಿ ಮಹಾಮನ, ಯಾಕೆ ನಾನು ಅಭಿಮನ್ಯನ ಮರಣದ ವಿಷಯವನ್ನು ಹೇಳಿದರೆ ದೌಹಿತ್ರ, ಯಾಕೆಂದ್ರೆ ದುಹಿತ ಮಗಳ ಮಗ, ಮಗಳ ಯಾರು? ಸುಭದ್ರ, ಅವಳ ಮಗ. ದೌಹಿತ್ರನ ವಧೆ ಕೇಳಿದರೆ ಬಹಳ ದುಃಖ ಆಗ್ಬೋದು ಅಂತ. ಮಾ ದೌಹಿತ್ರ ವಧಂ ಶುತ್ತ ವಸುದೇವೋ ಮಹಾ ಮಹತ್ತೇಯಂ ದುಃಖ ಶೋಕಾಭಿ ಸಂತಪ್ತೋ ಭವೇದಿತಿ. ಅಯ್ಯೋ, ಆ ದೌಹಿತ್ರನ ವಧೆ ಕೇಳಿ ಅವನಿಗೆ ಶೋಕ ದುಃಖ ಆಗೋದು ಬೇಡ ಅಂತ. ಸುಭದ್ರ ಅದು ತಮೋತ್ಕ್ರಾಂತ ಆತ್ಮಜಸ್ಯ ವಧಂರಣೆ. ಆದರೆ ಇವನು ಅಭಿಮನ್ಯ ವಧೆಯನ್ನು ಹೇಳದೆ ಮುಂದಕ್ಕೆ ಹೋದದ್ದು ನೋಡಿ, ಅವಳು ಕೇಳ್ಕೊಂಡ್ಲಂತೆ. ಆಚಕ್ಷ ಕೃಷ್ಣ ಸುಭದ್ರ ವಧಂ ಇತ್ಯಪತದ್ ಭುವಿ.
ನಮಸ್ಕಾರ ಮಾಡಿ ಆ ಅಭಿಮನ್ಯವದೆ ಹೇಳು ಹೇಳು ಅಂತ ಕೇಳ್ಕೊಂಡಂತ. ಆಗ ಕೃಷ್ಣ ಪರಮಾತ್ಮ ಪ್ರಣಮ್ಯ ಕಥಯತ್ತೆ ಆ ಜನಾರ್ದನ ತತ ಸುದುಃಖಿತಾ ಶೂರಪುತ್ರಾದ್ಯಾಹ. ಆವಾಗ ಎಲ್ಲರೂ ಕೂಡ ಶೂರಪುತ್ರನಿಂದ ಯಾರು ವಸುದೇವ ಮೊದಲಾದವರೆಲ್ಲ ಬಹಳ ದುಃಖಪಟ್ಟರಂತೆ. ಅಭಿಮನ್ಯುವಿಗೆ ಶ್ರಾದ್ದ ದಾನ ಆದಿ ಕರ್ಮಗಳನ್ನು ಬಹಳ ಮಂದಿ ಮಾಡಿದರಂತೆ. ಕೃಷ್ಣನೆಲ್ಲ ಸೇರಿಕೊಂಡ್ಬಿಟ್ಟು ಅಭಿಮನ್ಯುಗೆ ಶ್ರಾದ್ದ ಕ್ರಿಯಾ ಹೋಮ ಹವನ ದಾನ ಗೀನ ಎಲ್ಲ ಮಾಡಿದರಂತೆ. ಬ್ರಾಹ್ಮಣರು ಫಸ್ಟ್ ಕ್ಲಾಸ್ ಆಗಿ ಆ ಶ್ರಾದ್ದದ ಅಭಿಮನ್ಯು ಶ್ರಾದ್ದದ ಊಟ ದಕ್ಷಿಣ ತಗೊಂಡು ಹೇಳಿಬಿಟ್ರಂತೆ. ಏನಂತ, ಸುವರ್ಣಂಚೈವ ದಾಶ್ಚೈವ ಶಯನ ಆಚ್ಛಾದನಾನಿಚ ದೀಯಮಾನಂತದ ಅಭಿಪ್ರಾಯ. ಅದೆಲ್ಲ ಕೊಟ್ಟಿದ್ದಾರೆ, ಸುವರ್ಣ ದಾನ, ಗೋದಾನ, ಹಾಸಿಗೆ ದಾನ, ಬಟ್ಟೆ ದಾನ, ವಸ್ತ್ರದಾನ, ಆ ದಾನ, ಈ ದಾನ ಅಂತ. ತದಾಭಿಪ್ರಾಯ ಪ್ರಭೂತಮಿತಿ ಚಾಬ್ರಹ್ಮ. ಭರ್ಜರಿ ಆಯಿತು, ಭರ್ಜರಿ ಆಯ್ತು ಅಂತ ಹೇಳಿಬಿಟ್ರಂತ. ಅರ್ಥಾಯ್ತಾ, ಸಗತ್ತಾಯಿತು ಅಂತ. ಅಷ್ಟದ್ದು ಭೂರಿ ದಕ್ಷಿಣೆ, ಭೂರಿ ಭೋಜನ ಎಲ್ಲ ತಗೊಂಡು ಹೋಗಿಬಿಟ್ಟಾರೆ ಬ್ರಾಹ್ಮಣರು. ಈ ರೀತಿಯಾಗಿ ಪರಮಾತ್ಮ ಈ ರೀತಿಯಾಗಿ ದ್ವಾರಕೆಯಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆಗ ಯುಧಿಷ್ಠಿರ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನಿಸ್ತು. ಅದು ಅಶ್ವಮೇಧ ಕೃತಶ್ರೇಷ್ಠ, ಯಜ್ಞದಲ್ಲೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಶ್ವಮೇಧ. ಅದು ಮಾಡಬೇಕಂದು ಮನಸ್ಸಾಯಿತು. ಯಾಕೆಂದರೆ ಮೊದಲೇ ಹೇಳಿದ್ದ, ಅಪಾಪೇ ಪಾಪಶಂಕಿತ್ವಾತ್ ಅಶ್ವಮೇಧರಿ ಯದಾಚ್ಯುತಂ. ನಿನಗೆ ಪಾಪ ಇಲ್ಲ, ಅದು ಪಾಪ ಪ್ರಜ್ಞೆಯನ್ನು ಕಾಡ್ತಾ ಇದೆ ಅಂತ ಆದರೆ ನೀವು ಅಶ್ವಮೇಧ ಯಾಗದಿಂದ ಭಗವಂತನನ್ನು ಆರಾಧನೆ ಮಾಡು ಅಂತ ಹೇಳಿದ್ದ. ಅದಕ್ಕೆ ಅಶ್ವಮೇಧ ಯಾಗ ಮಾಡಬೇಕಂದು ಮನಸ್ಸಾಯಿತು. ಆದರೆ ನಾಮಿಂದ ತ್ವಿತ್ತಮಂಜಸ ಅಂಜಸ ಸನ್ಮಾರ್ಗದಿಂದ ಅವನಿಗೆ ಸಪದಿ ತಕ್ಷಣವೇನೆ ಅವನಿಗೆ ದುಡ್ಡು ಸಿಗಲಿಲ್ಲ. ಯಾಕೆಂದರೆ ಯುದ್ಧದಿಂದ ದುಡ್ಡೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ಸನ್ಮಾರ್ಗದಿಂದ ಲೋಕದಲ್ಲಿಯೂ ದುಡ್ಡಿರಲಿಲ್ಲ. ಹಾಗಾಗಿ ಒಳ್ಳೆ ಏನಂತ, ಸನ್ಮಾರ್ಗದಿಂದ ಬೇಗನೆ ದುಡ್ಡು ತಗೊಂಡ್ಬಿಟ್ಟು ಉತ್ತಮವಾಗಿ ಆ ಉತ್ತಮ ಮಟ್ಟದ ಯಜ್ಞ ಮಾಡಲಿಕ್ಕೆ ಅವನಿಗೆ ದುಡ್ಡು ಸಾಕಾಗಿಲ್ಲ, ದುಡ್ಡಿರಲಿಲ್ಲ ಅವನಲ್ಲಿ. ಅಲ್ರಿ, ದುಡ್ಡಿಲ್ಲ ಅಂದರೆ ಏನು ಟ್ಯಾಕ್ಸ್ ವಸೂಲು ಮಾಡ್ಬೋದಲ್ಲ. ಯಾರಿಂದ ಕ್ಷತ್ರ ಸಂಘಾತ್, ಕ್ಷತ್ರಿಯರೆಲ್ಲ ಇದ್ದಾರೆ, ಅವರಿಂದ ಟ್ಯಾಕ್ಸ್ ವಸೂಲು ಮಾಡ್ಬೋದು ಅಂತಿದೆ ರಾಜನಾದ. ಎಲ್ಲರ ಬ್ರಾಹ್ಮಣರದ್ದು ಮತ್ತು ದೇವತಾಸ್ವ ಬಿಟ್ಟು ಬೇರೆ ಎಲ್ಲರಿಂದಲೂ ಕೂಡ ಅವನು ಏನು ಮಾಡ್ಬೋದು, ದುಡ್ಡು ಸಂಪಾದನೆ ಮಾಡ್ಬೋದು, ಅವನು ಬದುಕ್ಬೋದು. ಹಾಗೆ ಈ ಕ್ಷತ್ರಿಯರಿಂದ ಈಗ ವಸೂಲು ಮಾಡ, ಬ್ರಾಹ್ಮಣರಿಂದ ಮಾಡುವ ಹಾಗಿಲ್ಲ, ಕ್ಷತ್ರಿಯರಿಂದ ಮಾಡಬೇಕು. ಆದರೆ ಕ್ಷತ್ರಿಯಿಂದ ಮಾಡಲಿಕ್ಕೆ ಅವನಿಗೆ ಮನಸ್ಸು ಬರಲಿಲ್ಲಂತೆ. ಯಾಕೆ, ಹತಶೇಷಾತ್ ಕ್ಷತ್ರ ಸಂಘಾತ್. ಈಗ ತಾನೇ ರಾಜಕುಮಾರರೆಲ್ಲ ಇರ್ತಾರೆ, ರಾಜರೆಲ್ಲ ಸತ್ತೋಗಿರ್ತಾರೆ, ಎಷ್ಟು ಆ ಎಲ್ಲ ಬಂದು ಮರಣದಿಂದ ಬಹಳ ದುಃಖಪಡ್ತಾ ಇದ್ದಾರೆ. ಪಾಪ ರಾಜಕುಮಾರರು, ಅವರಲ್ಲಿ ಮೊದಲೇ ಭಾಳ ಹಾನಿಯಾಗಿದೆ, ಒಂದು ದುಃಖ ಶೋಕ ಇಲ್ಲ. ಇವರು ಅವ್ರ ಮನೆಯಿಂದ ಒಂದು ಟ್ಯಾಕ್ಸಿನ ಕರದ ಭಾರವು ಹಾಕಿದರೆ ಅವರಿಗೆ ನಿಜವಾಗಿ ತಡ್ಕೊಳ್ಳಿಕ್ಕಾಗೋದಿಲ್ಲ. ಮೊದಲೇ ಬಂದು ಮರಣದಿಂದ ಅವರು ಬಹಳಷ್ಟು ದುಃಖಿತರಾಗಿದ್ದಾರೆ. ಅದ್ರ ಮೇಲೆ ಅದು ಟ್ಯಾಕ್ಸ್ ವಸೂಲು ಮಾಡಿದರೆ ಅವರಿಗೆ ಮನಸ್ಸು ಬರಲಿಲ್ಲಂತೆ. ಅರ್ಥ ಆಯ್ತಾ? ದಾನಮಲ್ಪಂ ನ ಶಕ್ನೋಪಿ ದಾತುಂ ವಿತ್ತಂ ನ ತಾಸ್ತ್ಯಮೇ. ಅಲ್ಪ ದಾನ ಮಾಡಲಿಕ್ಕೆ ನನ್ನ ಕೈಯಿಂದ ಆಗುವುದಿಲ್ಲ, ಹೆಚ್ಚು ದಾನ ಮಾಡೋ ದುಡ್ಡಿಲ್ಲ. ನತು ಬಾಲಾನ್ ಇಮಾನ್ ದೀನಾನ್ ಉತ್ಸಾಹೇ ವಸು ಯಾಚಿತುಂ. ಪಾಪ ಈ ಬಾಲಕರು ಇವರನ್ನೆಲ್ಲ ನಾನು ಇನ್ನೂ ದುಃಖಿತರಾಗಿದ್ದಾರೆ, ಅವರ ಹತ್ರ ದುಡ್ಡನ್ನೆಲ್ಲ ವಸೂಲು ಮಾಡಲಿಕ್ಕೆ ನನಗೆ ಇಚ್ಛೆ ಇಲ್ಲ. ತಥೈವ ಅದ್ರವಿಣಾನ್ ಕೃತ್ರೆ ವರ್ತಮಾನಾನ್ ರಪಾತ್ಮಜಾನ್. ಅದರಂತೆ ಇವರೆಲ್ಲ ಕೂಡ ದ್ರವಿಡ ದುಡ್ಡಿಲ್ಲ, ಕಷ್ಟದಲ್ಲಿದ್ದಾರೆ, ರಾಜಪುತ್ರರಲ್ಲ, ಇದು ನಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ದುಡ್ಡು ವಸೂಲು ಮಾಡಲಿಕ್ಕೆ ಆಗೋದಿಲ್ಲ. ಅವರ ಹತಕ್ಷತ್ರ ಎಷ್ಟೋ ಕ್ಷತ್ರಿಯರು ಪಾಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ, ಕಳ್ಕೊಂಡಿದ್ದಾರೆ ಎಲ್ಲ, ಯುದ್ಧ ಆಗಿದೆ, ಕಳ್ಕೊಂಡಿದ್ದಾರೆ ಎಲ್ಲ, ಬಂಧು ಬಳಗದವನು, ಎಷ್ಟು ದುಃಖ ಆಗಿದೆ ಅವರಿಗೆ. ಅವ್ರಿಗೆ ಏನು ದುಡ್ಡಿದ್ದಾರೆ, ಪಾಪ ರಾಜಕುಮಾರರಲ್ಲಿ ದುಡ್ಡೂ ಇರುವುದಿಲ್ಲ ಅವರಲ್ಲಿ. ಅಂಥವ್ರ ಹತ್ರ ಟ್ಯಾಕ್ಸ್ ವಸೂಲು ಮಾಡೋದು ಕಷ್ಟ, ಮಾಡೋದಿಲ್ಲ, ಮನಸ್ಸು ಬರಲಿಲ್ಲಂತೆ. ಆವಾಗ ಈಯೋ ದುಡ್ಡಿಲ್ಲಲ್ಲ ಅಂತ ಬಹಳ ಕಷ್ಟದಿಂದ ಏನು ಮಾಡೋದು ಅಂತ ಇದ್ದರು. ಅರ್ಥ ಆಯ್ತಾ? ಆ ಸಂದರ್ಭದಲ್ಲಿ ವೇದವ್ಯಾಸರು ಬಂದ್ರಂತೆ. ಏಕೆಂದರೆ ಮಧ್ಯಮ ಕಲ್ಪದಲ್ಲಿ ಮಾಡಲಿಕ್ಕೆ ಇಚ್ಛೆ ಇಲ್ಲ, ಮಾಡಿದರೆ ವಿಶೇಷ ಮಟ್ಟದಲ್ಲೇ ಮಾಡಬೇಕು, ಆದರೆ ದುಡ್ಡಿಲ್ಲ. ಆವಾಗ ನಚ ಮಧ್ಯ ಕಲ್ಪೇನ ಎಷ್ಟೊಂದು ದಸ್ಯ ಮನೋಗತಂ, ಅದು ಮಧ್ಯಮ ಪಕ್ಷದಲ್ಲಿ ಮಾಡ್ಬೋದಲ್ಲ ಯಾಗ, ಅದು ಇಷ್ಟ ಇಲ್ಲ. ಇದನ್ನು ತಿಳಿದಿರ್ತಕ್ಕಂಥ ಪರಮಾತ್ಮ ನಿತ್ಯ ವಿಜ್ಞಾತ ನಿಖಿಲ ಬಾದರಾಯಣ, ಎಲ್ಲವುದನ್ನೂ ಚೆನ್ನಾಗಿ ತಿಳಿದಿದ್ದಾನೆ ಪರಮಾತ್ಮ. ಸ್ವರೂಪ ಪ್ರಜ್ಞೆಯಿಂದಲೇ ಅವನು ಗೊತ್ತಾಯಿತು. ಅವನು ಕೂಡಲೇ ಅಲ್ಲಿ ಆವಿರ್ಭೂತನಾದಂತೆ, ಧರ್ಮರಾಜನ ಹತ್ರ ಪ್ರಕಟನಾದ. ಹಿಮವ ಏನು ಹೇಳ್ತಾನೆ, ಹಿಮವತ ಶೃಂಗಂ ಯತ್ರ ಅಭಿಸಂಗತಂ ಮೇರು ಶೃಂಗಣ ಎತ್ರ ಇವ ವಿಷ್ಣು ಸ್ವಾತ್ಮಾನಮವೇಂ. ನೋಡಪ್ಪ, ಹಿಮಾಲಯ ಪರ್ವತದ ಶಿಖರ ಮತ್ತು ಮೇರು ಪರ್ವತದ ಶಿಖರದಿಂದ ಎಲ್ಲಿ ಸಮಾವೇಶಗೊಂಡಿದೆಯೋ
ಅಲ್ಲಿ ಪರಮಾತ್ಮ ಹಿಂದೆ ಲೋಕ ಸಂಗ್ರಹಕ್ಕೋಸ್ಕರ ಯಜ್ಞ ಮಾಡಿದ್ದಾರೆ, ಅವನಿಗೆ ಕರ್ಮದ ಬಂಧನ ಇಲ್ಲ, ಆದರೂ ಲೋಕ ಶಿಕ್ಷಣಕ್ಕೋಸ್ಕರ ಮಾಡಿದ್ದಾರೆ. ರುದ್ರಾದಿ ದೇವತೆಗಳು ಮಾಡಿದ್ದಾರೆ, ಮುರುತ್ತ ಎಂಬ ರಾಜನೂ ಕೂಡ ಯಜ್ಞ ಮಾಡಿದ್ದಾನೆ, ಅದರಿಂದ ಪರಮಾತ್ಮ ಆರಾಧನೆ ಮಾಡಿದ್ದಾರೆ. ಮತ್ತೆ ದಾನವ ಚಕ್ರವರ್ತಿಯಾದ ವೃಷಭರ್ವ ಇದ್ದಾನೆ, ಅವನೂ ಯಜ್ಞ ಮಾಡಿದ್ದಾನೆ. ಆ ಯಜ್ಞದಲ್ಲಿ ಉಚ್ಚಿಷ್ಟವಾಗಿರ್ತಕ್ಕಂಥ ಧನ ಹೇರಳವಾಗಿ ಅಲ್ಲಿದೆ. ಅರ್ಥ ಆಯ್ತಾ? ಅದು ಆ ಶಂಕರನ ವಸ್ತುಸ್ತು ಯಜ್ಞೋಚ್ಚಿಷ್ಟ ಯಾರ ಪಾಲಾಗಿರುತ್ತೆ? ಏಷತೇ ರುದ್ರ ಭಾಗಂ ಯದುಚ್ಚಿಷ್ಟಂ ಅಧ್ವರಸ್ಯ. ಆದರೆ ಯಜ್ಞೋಚ್ಚಿಷ್ಟವನ್ನು ನಿಜವಾಗಿಯೂ ಕೂಡ ಯಾರ ವಶದಲ್ಲಿರುತ್ತೆ ಅಂದರೆ ರುದ್ರದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಪರಮಾತ್ಮನ ಜಮದಗ್ನಿ ಪುತ್ರರಾಗಿರ್ತಕ್ಕಂತಹ ಪರಶುರಾಮದೇವರ ವಶದಲ್ಲಿ ಇರುತ್ತೆ. ಅದು ಇಲ್ಲಿ ಅಲ್ಲಿ ಹೇಳುವುದೇನೆಂದರೆ ಅಲ್ಲಿ ಕೋಶ ಇದೆ ಅಂತ ವೇದವ್ಯಾಸರಲ್ಲಿಂದ ಏವ ಮುಕ್ತತ್ವ ಭಾರತೇನ ಕೃಷ್ಣದ್ವೈಪಾನಸ್ತದ ಮುಹೂರ್ತಂ ಅನುಸಂಚಿತ್ಯ. ದೇವರಿಗೆ ಅನುಸಂಚನ ಮಾಡೋದು ಲೋಕ ವಿಡಂಬನಷ್ಟೇ. ಧರ್ಮರಾಜನ ಅಬ್ರವೀರ್ ಕೋಶಚ್ಚಾಪಿ ವಿಷಯನೋ ಎಂ ಪರಿಪೂರ್ಣ ಭವಿಷ್ಯದೆ. ನಿನ್ನ ಕೋಶ ಎಲ್ಲ ಖಾಲಿಯಾಗಿದೆ, ಅದು ಪರಿಪೂರ್ಣ ಆಗತ್ತೆ. ಯಾಕೆ? ವಿದ್ಯತೆ ದ್ರವಿಡಂ ಪಾರ್ಥ ಗಿರೋ ಹಿಮವತಿಸ್ತಿದೆ. ಆ ಹಿಮಾಲಯ ಗಿರೋದಲ್ಲಿ ಉಂಟೋ ದುಡ್ಡು. ಉತ್ಸೃಷ್ಟಂ ಬ್ರಾಹ್ಮಣರ ಯಜ್ಞೆ ಮರುತ್ತಸ್ಯಮ ಮರುತ್ತನ ಯಜ್ಞದಲ್ಲಿ ಬ್ರಾಹ್ಮಣರು ಅಲ್ಲಿ ಬ್ರಾಹ್ಮಣರಿಂದ ಬಿಡಲ್ಪಟ್ಟ ಯಜ್ಞೋಚ್ಚಿಷ್ಟವಾದ ಧನ ಇದೆ. ತದಾನಯಸ್ಸಕೊಂತೆಯ ಪರ್ಯಾಪ್ತ ಭವಿಷ್ಯದೆ. ಆ ದುಡ್ಡನ್ನು ತಗೊಂಡು ಬಾ, ನಿನಗೆ ಸಾಕಷ್ಟು ಸಾಕಾಗತ್ತೆ ಯಜ್ಞ ಮಾಡಲಿಕ್ಕೆ. ದೇವರು ಹೇಳಿಕೊಡ್ತಾನೆ ನಮಗೆ. ನಿಜವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕಾದ ಅಂಶ, ಪ್ರಾಮಾಣಿಕವಾಗಿ ನಾವು ತ್ಯಾಗಕ್ಕೋಸ್ಕರ ಧರ್ಮಕ್ಕೋಸ್ಕರ ಒಳ್ಳೆ ರೀತಿ ಮಾಡಬೇಕಂತ ಮನಸ್ಸಲ್ಲಿರುತ್ತೆ. ಉತ್ತಮ ಮಟ್ಟದಲ್ಲಿ ನಾವು ದಾನ ಧರ್ಮ ಮಾಡಬೇಕು, ಅಲ್ಪ ಮಟ್ಟದಲ್ಲಿ ಮಾಡಬಾರ್ದು. ಆದರೆ ಇನ್ನೊಬ್ಬರನ್ನ ಕೇಳಿ ಅವ್ರ ಹತ್ರ ಕೇಳಿ ಮಾಡಲಿಕ್ಕೂ ಸಂಕೋಚ ಆಗತ್ತೆ. ಅಯ್ಯೋ ಅವರು ಎಷ್ಟು ಕಷ್ಟದಲ್ಲಿರ್ತಾರೋ ಅಂತ ಸಂಕೋಚ ಇರುತ್ತೆ ನಮಗೆ. ಆದರೆ ಅಲ್ಪ ಮಟ್ಟದಲ್ಲಿ ಮಾಡಲಿಕ್ಕೆ ಇಚ್ಛೆ ಇರೋದಿಲ್ಲ, ಚೆನ್ನಾಗಿ ಮಾಡಬೇಕಂತಿರುತ್ತೆ. ಕೇಳಲಿಕ್ಕೆ ದಾಕ್ಷಿಣ್ಯ ಅನುಕಂಪ, ಅವ್ರು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಅವ್ರು ನಾವು ಕೇಳಿದ್ರೆ ದಾಕ್ಷಿಣ್ಯಕ್ಕೆ ಬಿಡ್ತಾರೆ, ಅನಿವಾರ್ಯವಾಗಿ ಕೊಡಬೇಕಾಗತ್ತೆ. ಅವ್ರಿಗೆ ಎಷ್ಟು ಕಷ್ಟ ಇದೆಯೋ ಈ ಆಲೋಚನೆ ಮಾಡಬೇಕಂತೆ. ಇನ್ನೊಬ್ಬರದ್ದು ಕೇಳಲಿಕ್ಕೆ ಏನಪ್ಪ ಅವ್ರಿಗೇನು ಕಷ್ಟ ಆಗುತ್ತೋ ಏನೋ ಅಂತ. ಹಾಗಂತ ಉತ್ತಮ ಮಟ್ಟದಲ್ಲೇ ಮಾಡಬೇಕು, ಇದ್ದದ್ದು ಮಾಡಲಿಕ್ಕೆ ನಮಗೆ ಇಚ್ಛೆ ಇಲ್ಲ, ಉತ್ತಮ ಮಟ್ಟದಲ್ಲೇ ಮಾಡಬೇಕು. ಇನ್ನೊಬ್ಬರು ಕೇಳಲಿಕ್ಕೆ ಏನೋ ದಾಕ್ಷಿಣ್ಯ, ಏನೋ ದಯಾ ದಾಕ್ಷಿಣ್ಯ, ಅವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಕೇಳಿದರೆ ಅವ್ರು ನಾವು ದಾಕ್ಷಿಣ್ಯಕ್ಕೆ ಬಿದ್ದು ಕೊಡ್ತಾರೆ, ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ ಏನೋ. ಈ ಒಂದು ಸಂಕೋಚ ಮನೋಭಾವನೆ, ಒಂದು ದಯಾ ಭಾವನೆ, ಏನು ಅವ್ರಿಗೇನು ಕಷ್ಟ ಆಗುತ್ತೋ ಏನೋ ಆತಂಕ ಇದಿರಬೇಕು ಕೇಳಲಿಕ್ಕೆ. ಮತ್ತು ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಇರಬೇಕು ಧರ್ಮ. ಇನ್ನೊಬ್ಬರದ್ದು ಕೇಳಲಿಕ್ಕೆ ಸಂಕೋಚ ಇರಬೇಕು, ಅವ್ರಿಗೇನು ನೋವಾಗುತ್ತೋ ಏನೋ ಅಂತ. ಈ ಹಂತದಲ್ಲಿ ನಮಗೆ ದುಡ್ಡಿಲ್ಲಲಪ್ಪ, ಒಳ್ಳೆ ಧರ್ಮ ಮಾಡಬೇಕು ಅಂತ ನಾವು ನಿಜವಾಗಿಯೂ ಕೂಡ ನಮಗೆ ಅಂಥ ಒಂದು ಕಳಕಳಿಯಿಂದ ನಾವು ಪಶ್ಚಾತ್ತಾಪದಿಂದ ಚಿಂತಾಕ್ರಾಂತನ ಕೂತ್ಕೊಂಡ್ರೆ ನಮಗೆ ದುಡ್ಡಿನ ದಾರಿಯನ್ನು ಯಾರು ತೋರಿಸ್ತಾರೆ? ದೇವರು ತೋರಿಸ್ತಾರೆ. ಒಳ್ಳೆ ದೃಷ್ಟಾಂತ ಯಾವುದು? ಧರ್ಮರಾಜನ. ಇದೆಲ್ಲ ನಾವು ತಿಳ್ಕೊಳ್ಬೇಕಾದ ಅಂಶ. ಆದರೆ ನಾವೊಂದು ಅಯ್ಯೋ ನಮಗೆ ಒಳ್ಳೆ ಚೆನ್ನಾಗಿ ಕಾರ್ ತಗೊಳ್ಳಿಕ್ಕೆ ದುಡ್ಡಿಲ್ಲಲಪ್ಪ, ಮನೆ ತೊಡ್ಕೊಳ್ಳಿ ನನಗೆ ದುಡ್ಡಿಲ್ಲಲ್ಲಪ್ಪ ಅಂತ ಹೇಳಿದ್ರೆ ಏನೇ ಇಲ್ಲ, ನಮ್ಮ ಸ್ವಾರ್ಥ ಆಯ್ತು. ಅಲ್ಲಿಗೆ ದೇವರು ಕೊಡಲ್ಲ. ದಾನ ಧರ್ಮ ಮಾಡಲಿಕ್ಕೆ ದುಡ್ಡಿಲ್ಲಲ್ಲಪ್ಪ, ಇನ್ನೊಬ್ಬರು ಕೇಳೋದು ಸಂಕೋಚ ಆಗುತ್ತೆ, ಅವ್ರಿಗೆ ಎಷ್ಟು ಕಷ್ಟದಲ್ಲಿರ್ತಾರೋ, ನಾನು ಕೇಳಿದ್ರೆ ಏನಾಗುತ್ತೇನೋ ಪಾಪ, ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಒಂದು ಮನೋಭಾವ. ಮತ್ತು ದುಡ್ಡು ಚೆನ್ನಾಗಿ ಮಾಡಬೇಕು, ಪ್ರಾಮಾಣಿಕವಾದಂಥ ಒಂದು ಕಳಕಳಿ ಇದಿದ್ದರೆ ಮನುಷ್ಯನಿಗೆ. ಧರ್ಮರಾಜನಿಗೆ ದುಡ್ಡಿಗೆ ದಾರಿ ತೋರಿಸಿದಂತೆ ವ್ಯಾಸರು ಬಂದು ನಮಗೆ ದುಡ್ಡಿಗೆ ದಾರಿ ತೋರಿಸ್ತಾನೆ. ಯಜ್ಞೋಚ್ಚಿಷ್ಟ ದೇವತೆ ಇದ್ದಾನ, ಅದು ಯಜ್ಞೋಚ್ಚಿಷ್ಟ ದೇವತೆಗೆ ಇದು ನಾನು ಕೊಡಿಸ್ತೇನೆ ಅಂತ ಬಂದ್ರಂತೆ, ಅವರು ಹೇಳಿದ್ರಂತೆ. ಅಲ್ಲಿ ಎಲ್ಲ ಉಂಟು, ಅಲ್ಲಿ ಶಂಕರ ಅಂತಿದೆ, ಶಂಕರನ ವಶದಲ್ಲಿದೆ ಅಂತ. ಆದರೆ ಅಲ್ಲಿ ಶಂಕರನ ಅಂತರ್ಯಾಮಿಯಾದ ಭಗವಂತ ಅಂತ ಅರ್ಥ ಮಾಡಬೇಕಂತ ಆಚಾರ್ಯ ಹೇಳಿದರು. ಮೇರು ಪರ್ವತ ಮಾಸಾಧ್ಯ ಹಿಮೋತ್ಪಾರ್ಶ ಉತ್ತರೆ ಕಾಂಚನ ಸುಮಹಾನ್ ಪಾದ ಅಂತ. ಮಹಾದೇವಾಯ ಕೃಷ್ಣಾಯ ತ್ರ್ಯಂಬಕಾಯ ಅನಘಾಯ ಚ ಸಹಸ್ರ ಶಿರಸೈ ಚೈವ ಸಹಸ್ರ ಚರಣಾಯ ಚ ಶರಣ್ಯಂ ಶರಣಂ ಯಾಹಿ ಮಹಾದೇವಂ ಚತುರ್ಮುಖಂ. ಏ ವಿಚಿತ್ರ ಉಂಟು. ಮೊದಲು ಹೇಳಿದರು ಸಹಸ್ರ ಶಿರಸಂ ಅಂತ, ಮಹಾದೇವ ಅಂತ ಹೇಳಿದ್ರು, ತ್ರ್ಯಂಬಕ ಅಂತ ಹೇಳಿದ್ರು, ಕೊನೆಗೆ ಸಹಸ್ರ ಶಿರಸ ಸಹಸ್ರ ಚರಣ ಅಂತ ಹೇಳಿದ್ರು, ಕೊನೆಗೆ ಚತುರ್ಮುಖ ಅವನಿಗೆ ಅಂತ ಹೇಳಿದ್ರು, ಅವನಿಗೆ ಶರಣಾಗತನಾಗಿ. ಎಲ್ಲ ಉಲ್ಟ ಇದೆ. ಒಂದ್ಸರ್ತಿ ರುದ್ರದೇವರು ಅಂತ ಹೇಳಿದ್ರು, ಒಂದ್ಸರ್ತಿ ಚತುರ್ಮುಖ ಅಂತ ಹೇಳ್ತಾ ಇದ್ದೆ, ಸಾವಿರ ತಲೆ ಅಂತ ಹೇಳಿದ್ರು, ಒಂದಿಗೆ ನಾಲ್ಕು ತಲೆ ಅಂತ ಹೇಳ್ತಾರೆ, ಮತ್ತು ತ್ರ್ಯಂಬಕ ಅಂತ ಹೇಳ್ತಾರೆ, ಒಂದೊಂದು ಸರ್ತಿ ಚತುರ್ಮುಖ ಅಂತ ಹೇಳ್ತಾರೆ. ಯಾರ್ರೀ ಸ್ಥಿತ ಸತ್ಯೋಪರಿ ಸ್ಥಾನು ತಂಪ್ರ ಬದ್ದೇಸನಾಥನ ಇನ್ನೊಂದು ಕಡೆ ಸ್ಥಾನು ರುದ್ರ ಅಂತ ಹೇಳ್ತಾರೆ. ಇದೆಲ್ಲ ಏನಿದು? ಎಲ್ಲ ವಿಶೇಷನು ಶಂಕರನ ಅಂತರ್ಯಾಮಿಯಾದ ಭಗವಂತನಿಗೆ ಸಂಬಂಧಪಟ್ಟದ್ದು, ಹಾಗೆ ಶಂಕರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಶುರಾಮ ದೇವರಿಗೆ ಸಂಬಂಧಪಟ್ಟದ್ದು.
ಅವನು ಯಜ್ಞೋಚ್ಛಿಷ್ಟ ದೇವತೆ, ಅವನನ್ನು ಅವನಿಂದ ನಾನು ಕೊಡಿಸ್ತೇನೆ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇಷ್ಟೈವ ಅನುಜ್ಞಾಯ ತಸ್ಯ ಸ್ವೀಕೃತಿ ಯಜತೇನೆ. ನೀನೇನು ಮಾಡು, ಆ ಪರಶುರಾಮ ರುದ್ರದೇವರತ್ತ ಅಂತ ಅರ್ಥನೇ ರುದ್ರಾಂತರ್ಯಾಮ ಪರಶುರಾಮ ದೇವರತ್ತ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯ ಹೇಳಿದರು. ಎಲ್ಲ ಭಗವತ್ ಅಂತರ್ಯಾಮಿ ಪರತೆ ವ್ಯಾಖ್ಯಾನ ಮಾಡಬೇಕು. ರುದ್ರಾಂತರ್ಯಾಮಿ ಶಂಕರನ ವಶದಲ್ಲಿದೆ, ಅದನ್ನು ನೀನು ಅವ್ರನ್ನ ಪೂಜೆ ಮಾಡು, ಪೂಜೆ ಮಾಡಿ ಅವರಿಂದ ದುಡ್ಡನ್ನು ತಗೊಂಡು ಬಾ. ಅರ್ಥ ಆಯ್ತಾ? ಅವನನ್ನು ಸ್ವೀಕಾರ ಮಾಡಿ ಯಜ್ಞ ಮಾಡು ಅಂತ ದೇವರು ಹೇಳಿ ವೇದವ್ಯಾಸರು ಹೇಳಿದರು. ಇತ್ಯಾಹ ವ್ಯಾಸ ವಾಕ್ಯಾನು ಭೀಮೋಪ್ಯಾಹ ನೃಪೋತ್ತಮ. ವೇದವ್ಯಾಸರು ಹೇಳಿದ ತಕ್ಷಣವೇ ಭೀಮಸೇನ ದೇವರು ಅದೇ ಮಾತನಾಡಿದ್ರಂತೆ. ಏನಂತ? ತೇ ವಯಂ ಪ್ರಣಿಪಾತೇನ ಗಿರಿಧಸ್ಯ ಮಹಾತ್ಮನಃ ತದಾನಯಾಮ ಭದ್ರಂತೆ ಸಮಭ್ಯರ್ಚಕ ಪರ್ದಿನಂ. ನೋಡಿ, ಭೀಮಸೇನ ದೇವರು ಹಾಗೆ ಹಾಗೆ ವೇದವ್ಯಾಸರು ಹೇಳಿದ ಹಾಗೆ ಮಾಡೋಣ ಅಂತ ಹೇಳಿದ್ರಂತೆ. ಅಲ್ಲಿ ಮಾತುಂಟು ಭೀಮಸೇನ ದೇವರು, ನಾವು ಆ ಭಗವಂತ ಗಿರೀಶನಿಗೆ ನಮಸ್ಕಾರ ಮಾಡೋಣ, ನಮಸ್ಕಾರ ಮಾಡಿ ನಾವು ಚೆನ್ನಾಗಿ ಪೂಜೆ ಮಾಡೋಣ, ಪೂಜೆ ಮಾಡಿ ಆನಯಾಮ ಭದ್ರಂತೆ ಅವನಿಂದ ಈ ದುಡ್ಡನ್ನು ತಗೊಂಡ್ಬಿಡು ಅಂತ. ಅಲ್ಲಿ ಕಪರ್ದಿ ಅಂತಿದೆ, ಕಪರ್ದಿಯನ್ನು ನಮಸ್ಕಾರ ಮಾಡಿ ಅವನ ಒಂದು ಅನುಗ್ರಹದಿಂದ ಅದನ್ನು ತಗೊಂಡ್ಬರೋಣ, ಯಜ್ಞೋಚ್ಛಿಷ್ಟ ಧನವನ್ನು ವೇದವ್ಯಾಸರು ಹೇಳಿದ ಹಾಗೆ. ಅಲ್ಲಿ ಏನರ್ಥ ಮಾಡಬೇಕು? ಕಪರ್ದಿ ಅಂದರೆ ಕಪರ್ದಿ ಅಂತರ್ಯಾಮಿಯಾದ ಭಗವಂತ ಅಂತ ಅರ್ಥ ಮಾಡಬೇಕು ಅಂತ ಆಚಾರ್ಯರು ತೋರಿಸಿದರು. ಧನಸ್ಯ ದೇವತಾ ವಿಷ್ಣು ಜಾಮದಗ್ನೋ ಅಖಿಲೇಶ್ವರ. ಎಲ್ಲ ಧನಕ್ಕೂ ಯಾರ ದೇವತೆ? ವಿಷ್ಣು. ಅಂದರೆ ಇಲ್ಲಿ ಜಮದಗ್ನಿ ಇಂದ ಅವತಾರ ಮಾಡಿದ ಪರಶುರಾಮ ದೇವರು. ಸಶಂಕರ ಶರೀರಸ್ಥೋ ಯಜ್ಞೋಚ್ಛಿಷ್ಟಧನಾಧಿಪ. ಅವನು ಶಂಕರನ ಅಂತರ್ಯಾಮಿಗಿದ್ದು ಯಜ್ಞದಲ್ಲಿ ಅಳಿದುಳಿದ ಧನಕ್ಕೆ ಅಧಿಪತ, ಅವನ ಕಷ್ಟ ನಿಲ್ಲುತ್ತೆ. ತೇನೈವ ವಿಷ್ಣುನಾದತ್ತಂ ಅರ್ಜುನಾಯಾಸ್ತಂ ಉತ್ತಮಂ. ಅದು ಇದು ಇವರು ಹೇಳ್ತಕ್ಕಂಥ ಮಾತು. ಯಾರು? ಭೀಮಸೇನ ದೇವರು ಹೇಳ್ತಕ್ಕಂಥದ್ದು ಮಾತು. ವನತ್ತಸ್ಯ ಪುರಾ ಜಿಷ್ಣೋ ಅಸ್ತ್ರಂ ಪಾಶುಪತಂ ಮಹತ್ ರೌದ್ರಂ ಬ್ರಹ್ಮಶಿರಶ್ಚಾದಾತ್ ಪ್ರಸನ್ನ ಕಿಂ ಪುನರ್ಧನಂ. ಅಲ್ಲ, ಹಿಂದೆ ವನವಾಸದಲ್ಲಿರುವಾಗ ಆ ಇಂದ್ರನಿಗೆ ಅಲ್ಲ ನಮ್ಮ ಅರ್ಜುನನಿಗೆ ಪಾಶುಪತಾದಿ ಅಸ್ತ್ರ, ಬ್ರಹ್ಮಶಿರಾಸ್ತ್ರ ಮತ್ತು ವಿಶಿಷ್ಟವಾದ ರೌದ್ರಾಸ್ತ್ರ ಎಲ್ಲ ಕೊಟ್ಟವರು. ಅವ್ರು ದುಡ್ಡು ಕೊಡದೇ ಇರ್ತಾರಾ? ಅವ್ರು ದುಡ್ಡು ಕೊಡದೇ ಇರ್ತಾರಾ? ದುಡ್ಡು ಕೊಟ್ಟೇ ಕೊಡ್ತಾರೆ ಅಂತ ಮಾತಿದೆ. ಅದಕ್ಕೆ ಅಲ್ಲಿ ಏನಂತ, ಆ ಪರಮಾತ್ಮ ರುದ್ರದೇವ ಅಂತರ್ಯಾಮಿಯಾದ ಯಾರು ಜಮದಗ್ನಿ ಋಷಿಯ ಪುತ್ರರಾಗಿರ್ತಕ್ಕಂತಹ ಪರಶುರಾಮ ದೇವರನ್ನು ನಾವು ಏನು ಮಾಡೋಣ? ಯಜ್ಞೋಚರಣ ತೇನೈವ ವಿಷ್ಣುನ ದತ್ತಂ ಅರ್ಜುನಾಯ ಅಸ್ತಮತಂ ಕಾರ್ಯಾನ್ ಅನ್ಯಾನಿ ಚಾಸ್ಮಾಕಂ ಕೃತಾನ್ಯೇವ ವಿಷ್ಣುನ. ಅವನು ಎಷ್ಟೋ ನಮಗೆ ಕಾರ್ಯವನ್ನು ಮಾಡಿದ್ದಾನೆ, ಮಾಡಿದ್ದಾನೆ, ಮಾಡಿಕೊಟ್ಟಿದ್ದಾನೆ. ಅರ್ಥ ಆಯ್ತಾ? ಹಾಗಾಗಿ ನಾವು ಈಗ ಏನು ಮಾಡಿ, ಅವನನ್ನು ಕುರಿತೇ ಬೇಡೋಣ ಅಂತ. ಸಬ್ರಹ್ಮ ರುದ್ರ ಶಕ್ರಪಾ ಕಾರ್ಯಾನ್ಯ ಅನ್ಯಾನಿ ಚಾಸ್ಮಾಕಂ ಕೃತಾನಿ ಏತೇನ ವಿಷ್ಣುನ. ನಮ್ಮ ಕೆಲಸವೆಲ್ಲ ಆ ಪರಮಾತ್ಮ ಮಾಡಿಕೊಟ್ಟಿದ್ದಾನೆ. ಅಲ್ಲಿ ಒಳಗಿಡುವ ಪರಮಾತ್ಮನ ಕುರಿತು ಹೇಳ್ತಕ್ಕಂಥ ಮಾತು. ಅರ್ಥ ಆಯ್ತಾ? ಸೋಯಂ ಅಥ ತದಭ್ಯನುಜ್ಞಾತ ಅನುಧನೇನೇ ವೇಜಾಮಹೆ. ಹಾಗಾಗಿ ಪ್ರಯೋಸ್ಮಾಕಂ ಅಲ್ಲಿ ನೋಡಿ, ಅವನು ಯಾರವರು? ಬ್ರಹ್ಮರುದ್ರಾದಿ ದೇವತೆಗಳಿಗೆ ದೇವತೆಯ ಪದದಾತ, ಅಖಿಲಪ್ರದ, ಸ್ವತಂತ್ರ. ನಮ್ಮನ್ನೆಲ್ಲರನ್ನ ಇಚ್ಛೆಯಿಂದ ಈ ಸಂಸಾರದಲ್ಲಿ ನಾವು ಹುಟ್ಟಿ ಬರುವಂತೆ ಮಾಡ್ತಾನೆ. ಅರ್ಥ ಆಯ್ತಾ? ಅವನು ನಮಗೆ ಪ್ರಿಯ, ಯಾಕೆಂದರೆ ಪಾರ್ಥಾನೇ ಪ್ರಿಯಾಹ ಅಂತ ಹೇಳಿದ್ದಾರೆ. ಪಂಚ ಪಾಂಡವರು ನನಗೆ ಪ್ರಿಯಾಹ ಅಂತ ಹೇಳಿದ್ದಾರೆ ಇಲ್ಲೋ ವೇದವ್ಯಾಸರು? ಹಿಂದೆ ಹೇಳಿದ್ದಾರೆ ಪಾಂಡವಾಹ ಪ್ರಿಯಾ ಮಮ ಅಂತ. ವಯಂ ಸರ್ ಪ್ರಿಯಾ ಅಂತ ಹೇಳಿದ್ದಾರೆ ಪಾಂಡವರನ್ನು ಕುರಿತು. ಯಾರು ಯಾರು? ವೇದವ್ಯಾಸರು. ಪ್ರಿಯೋಸ್ಮಾಕಂ ಪ್ರಿಯಾ ತಸ್ಯ ಸರ್ವದೇವ ನೃಪ ಅತಃ ತದಾಭಿಜ್ಞಾತ ಧನೇನೇವ ಯಜಾಮಹೆ. ಹಾಗಾಗಿ ಅವನು ಕೊಟ್ಟಿರ್ತಕ್ಕಂಥ ಧನದಿಂದ ಮಾಡು. ಸೋಯಂ ಪಿತಾಮಹೋತ್ಮಾಕಂ ವ್ಯಾಸಸ್ಥನ್ನ ಪ್ರದಾಸ್ಯತೆ ಅಂತ. ನಮ್ಮ ಅವರು ಬೇರೆ ಯಾರಲ್ಲ, ಪರಶುರಾಮ ದೇವರು ಬೇರೆಲ್ಲ, ನಮ್ಮ ಅಜ್ಜ ಬೇರೆ ಇಲ್ಲ, ವೇದವ್ಯಾಸರು ಬೇರೆ ಇಲ್ಲ, ಅವರು ವ್ಯಾಸ ತನ್ನ ಪ್ರದಾಸ್ಯತೆ ನಮಗೆ ಕೊಡಿಸ್ತಾನೆ. ಈ ರೀತಿಯಾಗಿ ಹೇಳಿ ಇದು ಮಾಡಿದ್ರಂತೆ. ಅದಕ್ಕೆ ಹೇಳಿದರು, ವೇದವ್ಯಾಸರನ್ನು ಮುಂದೆ ಮಾಡಿಕೊಂಡು ಎಲ್ಲ ಹೊರಟ್ರಂತೆ ರತ್ನ ನಿಧಿಯನ್ನು ತರಲಿಕ್ಕೋಸ್ಕರ. ಯಾರು? ಪಾಂಡವರು. ಸ್ವಯಂ ಪಿತಾತ್ಮಕ ವ್ಯಾಸ ತನ್ನ ಪ್ರದಾಸ್ಯತಿ. ವೇದವ್ಯಾಸರನ್ನು ಮುಂದೆ ಮಾಡಿಕೊಂಡು ಹೊರಟ್ರೆ ಎಲ್ಲರೂ ಕೂಡ. ಧನಂ ಕೃಷ್ಣ ಸಮಾದಾಯ ಸಮಂತಾಶ್ಚತ ಯೋಜನಂ ತದೌ ದೇಶಾಂತೇಪಿ ಚೋಹೃ ಊಹು ಹಸ್ತ್ಯುಷ್ಟ್ರಾಶ್ವ ನರಾದಿವಿಹಿ. ಆಗ ಏನಾಯ್ತಂದರೆ ಆ ಧನವನ್ನು ಯಜ್ಞೋಚ್ಛಿಷ್ಟ ದೇವತೆ, ಯಾಕೆ ಅವ್ರು ಹೇಳ್ತಾರೆ, ಇವರು ಹೇಳೋದು, ವಯಂ ಸರ್ವೇ ಹಿ ತದ್ಭಕ್ತಾಹ ಸಚಾಸ್ಮಾಕಂ ಪ್ರಸೀದತಿ ತತ್ಪ್ರಸಾದ ಇದಂ ರಾಜ್ಯಂ ಪ್ರಾಪ್ತಂ ಕೌರವನಂದ್ರ. ನಾವೆಲ್ಲರೂ ಅವನ ಭಕ್ತರು, ನಮಗೆ ಅವನು ಖಂಡಿತವಾಗಿ ಅನುಗ್ರಹ ಮಾಡ್ತಾನೆ. ಅವನ ಅನುಗ್ರಹದಿಂದ ರಾಜ್ಯ ಪಡೆದು ಈಗ ಯಜ್ಞ ಮಾಡಲಿಕ್ಕೂ ಕೂಡ ಅವನ ಅನುಗ್ರಹ ಇದೆ. ಅವನ ಅನುಗ್ರಹದಿಂದ ನಾವು ಪಡೆದಿರತಕ್ಕಂತಹ ಸಂಪತ್ತಿನಿಂದ ಮಾಡಿಬಿಡೋಣ ಅಂತ. ಇದು ಭೀಮಸೇನ ದೇವರು ಹುರಿದುಂಬಿಸಿದರು. ಆಯಿತಾ? ಕೊನೆಗೆ ಅವರು ಹೋಗಿದ್ದಾರೆ ವೇದವ್ಯಾಸನ ಮುಂದೆ ಮಾಡಿಕೊಂಡು. ಧನಂ ಕೃಷ್ಣ ಸಮಾದಾಯ
ಅವರು ಏನು ಮಾಡಿದರು, ಸಮಂತಾರ್ಥತ ಯೋಧನ ದದೋತೇಶ. ವೇದವ್ಯಾಸರು ಏನು ಮಾಡಿದರೆ, ಆ ಯಾವ ವೇದವ್ಯಾಸರ ಎಲ್ಲ ಪರಶುರಾಮ ರೂಪಿ ಪರಮಾತ್ಮನಿಂದ ದುಡ್ಡನ್ನು ತಗೊಂಡ್ಬಿಟ್ಟು ಏನು ಮಾಡಿದರು, ತೇಷಾಂದದು ಎಲ್ಲವಿಗೂ ಕೊಟ್ಬಿಟ್ರು ಪಂಚಪಾಂಡವರಿಗೆ. ಅವರು ಏನು ಮಾಡಿದರು, ಅದನ್ನು ದೇವೂ ಹಸ್ತೃಷ್ಟಾರ್ಚನರಾದಿವಿ, ಅವ್ರು ಏನು ಮಾಡಿದ್ರು ಅಂತ ತಗೊಂಡು ಹೋದ್ರಂತೆ ಅದನ್ನು. ಯಾರಿಂದ, ಆನೆ, ಒಂಟೆ, ಕುದುರೆ, ಮನುಷ್ಯರು ಮೊದಲಾದವರಿಂದ, ರಾಸಬ ಕತ್ತೆ ಮೊದಲಾದವರಿಂದ ಅದನ್ನು ಹೊರಿಸಿ ಅವ್ರ ಮೂಲಕ ತರಿಸಿಕೊಂಡು ತಗೊಂಡು ಹೋದರು. ಹೀಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಭಾರ ಹೊರದೇ ಇದ್ದಂಥ ಜನರೇ ಇಲ್ಲಂತೆ, ಎಲ್ಲರೂ ಭಾರ ಹೊತ್ತರಂತೆ. ಯುಧಿಷ್ಠರ ಮತ್ತು ಸರ್ವ ಭೀಮಪುರ, ಯುಧಿಷ್ಠರ ಬಿಟ್ಟರೆ ಬೇರೆ ಎಲ್ಲರೂ ಕೂಡ ಭಾರ ಹೊತ್ಕೊಂಡದೆ ಅಷ್ಟು. ಅದು ಎಷ್ಟು ಎಷ್ಟು ಗೊತ್ತುಂಟ, ಸಮಂತಾತ್ ಶತಯೋಜನ ವಿಸ್ತೀರ್ಣವಾದ ಧನದ ಕನಕದ ರಾಶಿ ಅದು, 100 ಯೋಜನಷ್ಟು ವಿಸ್ತೀರ್ಣ ಅಂತೆ ಆ ಧನದ ಸಂಪತ್ತಿನ ರಾಶಿ ಅದು. ಓ, ಎಲ್ಲರೂ ಕೂಡ ಅದು ಕತ್ತೆಯಿಂದ ಇದನ್ನೆಲ್ಲ ಹೊರಿಸ್ಕೊಂಡು ಹೋದರು. ಕೊನೆಗೆ ಆ ಯುಧಿಷ್ಠಿರ ಮೃತೆಯ ಸರ್ವೇ ಭೀಮಪನ ಪುರಾಗಮ ಯಜ್ಞಾರ್ಥಂ ಉಯಿರೇ ಭೂರಿ ಹೇಳ್ತಾ ಇದ್ದಾರೆ. ಯುಧಿಷ್ಠಿರ ಒಬ್ಬ ಆ ಸಂಪತ್ತನ್ನು ಹೊತ್ಕೊಂಡು ಬರಲಿಲ್ಲ, ಅದು ಬಿಟ್ಟು ಬೇರೆ ಎಲ್ಲರೂ ಕೂಡ ಹೊತ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಂಪತ್ತು ನಾಸಿ ತತ್ರ ನೃಪ ಕಚ್ಚಿದ ಅಭರಾರ್ಥೋ ನೃಪಂಬಿನ, ಧರ್ಮರಾಜನ ಬಿಟ್ಟರೆ ಭಾರ ಹೊರದೇ ಇದ್ದಂತಹ ಭಾರ ಹೊತ್ತು ಪೀಡಿತರಾಗದಿದ್ದಂಥ ಯಾರೂ ಇರಲಿಲ್ಲ, ಎಲ್ಲರೂ ಭಾರ ಹೊತ್ಕೊಂಡು ಬಂದವರೇ ಆ ಸಂಪತ್ತಿನ ಭಾರವನ್ನು. ಭೀಮಾದಿ ಯಜ್ಞಾರ್ಥ ವಹಂತೆ ಕೆಂಪು ನಜ, ಭೀಮಾದಿಗಳು ಹೊತ್ತರು, ಇತರ ಜನರು ಹೊತ್ತಿದ್ದಾರೆ ಅಂತ ಏನು ಕಂಡು, ಅಷ್ಟು ಸಂಪತ್ತು. ಏನ್ರಿ ಅದು, ಸ್ವರ್ಣ ಮುದ್ಯದ್ರವಿ ಪ್ರಭಂ, ಬಂಗಾರ ಉದಯಿಸಿ ಬರ್ತಕ್ಕಂಥ ಸೂರ್ಯನಂತೆ ಒಳ್ಳೆ ಕಲರ್ ಕಾಂತಿಯುಳ್ಳ ಬಂಗಾರ ಗಟ್ಟಿ ಗಟ್ಟಿ ಎಲ್ಲ ಸಿಕ್ಕಿದಲ್ಲಿ ಅದೆಲ್ಲ ಹೊತ್ಕೊಂಡು ಬಂದಿದ್ದಾರೆ. ತದೈವ ವಾಸುದೇವಿ ಸವಾರ್ಯ ಸಹಭದ್ರಯ ಆಗಚ್ಚನ ಹತ್ತಿರ ಬರಂ ಪತ್ಯುತಂಕಿನ ಬಂದಿದೆ. ಆವಾಗಲೇ ಅವನಿಗೆ ಇನ್ವಿಟೇಷನ್ ಬಂದಿದೆ, ಆ ಸುಭದ್ರೆ ಕರ್ಕೊಂಡು ಹೆಂಡತಿಯನ್ನು ಕರ್ಕೊಂಡು ಬಂದಿದ್ದಾನೆ. ಯಾವುದಕ್ಕೆ, ಅಶ್ವಮೇಧ ಯಾಗಕ್ಕೆ. ದಾರಿಯಲ್ಲಿ ಮತ್ತೆ ಹಸ್ತಿನಾಪುರಕ್ಕೆ ಹೋಗೋರು ದಾರಿಯಲ್ಲಿ ಇವರು ಸಿಕ್ಕಿದರು. ಆವಾಗ ಅವರಿಗೆ ಏನು ಅಮೃತಂ ಪ್ರೇಷಯಿಷ್ಯ ಅಂತ ತನ್ನ ಮಾತನ್ನು ಸತ್ಯ ಮಾಡಬೇಕಲ್ಲ, ಆ ಮಾತನ್ನು ಸತ್ಯ ಮಾಡ್ತಾನೆ ಪರಮಾತ್ಮ. ಅಮೃತ ಅಂದರೆ ಯಜ್ಞಶೇಷ, ಪೀಯೂಷ, ಸಲೀಲ, ಘೃತ, ಅಯಾಚಿತೇತ ಮೋಕ್ಷೇಚ, ಇಷ್ಟರಲ್ಲಿ ಅಮೃತ ಇದೆ. ಅದಕ್ಕೋಸ್ಕರ ಹೇಳಿದ್ರಂತೆ, ಯತ್ತು ಶಕ್ಯಂ ಮಯಾ ಕರ್ತಂ ಭೂಯ ಏವ ತವೇಪ್ಸಿತ, ನನಗೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡ್ತೇನೆ. ತೋಯೇಪ್ಸಾಂ ತವ ದುರ್ದರ್ಶಾಂ ಕರಿಷ್ಯ ಸಫಲಾಂ, ಇನ್ನು ನೀರು ಬೇಕಂತ ಕೇಳಿದ್ದೆ ಅದನ್ನು ನಾನು ಸಫಲ ಮಾಡ್ತೇನೆ. ಯೇಷು ಅಹಸುಜತೆ ಬ್ರಹ್ಮನ್ ಸಲಿಲೇಪ್ಸಾ ಭವಿಷ್ಯತಿ ತದಾಮರೋ ಭವಿಷ್ಯಂತಿ ಜಲಪೂರ್ಣ ವಯೋದರ, ನಿನಗೆ ಯಾವ ದಿವಸ ನೀರು ಬೇಕಂತ ಇಚ್ಛೆ ಬರುತ್ತೋ ಆ ದಿವಸ ಖಂಡಿತವಾಗಿ ಕೂಡ ಜಲಪೂರ್ಣ ಪಯೋದರಾಹ, ಅಯ್ಯೋ ಆ ಜಲದಿಂದ ತುಂಬಿದ ಮೋಡ ರಸವತ್ತ ಪ್ರದಾಸ್ಯಂತಿ ತೋಯಂತೆ ಭೃಗುನಂದನ, ರಸವತ್ತಾದ ನೀರನ್ನು ನಿಮ್ಗೆ ಕೊಡ್ತದೆ. ನೀವು ಯಾವ ದಿವಸ ಇಚ್ಛೆ ಪಡ್ತೀಯೋ ಆ ದಿವಸ ಮಳೆ ಬರುತ್ತೆ, ಬೇಕಾದಾಗೆ ರಸವತ್ತ ಸ್ವಾದಿಷ್ಟ ನೀರು ಸಿಗತ್ತೆ. ಉದಂಕ ಮೇಘ ಇತ್ಯುಕ್ತ ಖ್ಯಾತಿ ಸಿಂಧಿತೇವೆ, ಅದು ಉದಂಕ ಮೋಡ ಅಂತ ಪ್ರಸಿದ್ಧ ಆಗುತ್ತೆ ಮುಂದೆ, ಗೊತ್ತಾಯ್ತಾ ಜಲ ಆಯ್ತಾ. ಇತ್ಯುಕ್ತ ಪ್ರೀತಿಮಾನ ವಿಪ್ರ ಕೃಷ್ಣೇನ ಸಹ ಬಭುವ ಅದ್ಯಾಪ್ಯುದಂಕ ಮೇಘ ಮೇಘಾಚ ಮರೋ ವರ್ಷಂತಿ ಭಾರತ, ಮರುಭೂಮಿಯಲ್ಲಿ ಮಳೆ ಬರುತ್ತಂತೆ. ಅದು ಉದಂಕರ ಅದಕ್ಕೆ ಜ್ಞಾಪನಾರ್ಥವಾಗಿ ಮರುಭೂಮಿಯಲ್ಲಿ ಉದಂಕ ಮೋಡಗಳು ಮಳೆ ಸುರಿಸ್ತಾವೆ, ಮರುಭೂಮಿಯಲ್ಲಿ ಮಳೆ ಸುರಿಸ್ತಾವೆ. ಅದು ಪರಮಾತ್ಮನ ಅವನಿಗೆ ಮಾಡಿದ ಅನುಗ್ರಹ ಸಂಕೇತವಾಗಿ ಇವತ್ತಿಗೂ ಮರುಭೂಮಿಯಲ್ಲಿ ಉದಂಕ ಮೋಡದ ಮಳೆ ಬರೀ ಸುರಿಸ್ತಾ ಇದೆ. ಅದು ಕೃಷ್ಣ ಮಾಡಿದ್ದಕ್ಕೆ ಕೃಷ್ಣಾಚಾರ್ಯ ಗೋವಿಂದ ಅಂತ ಹೇಳ್ತಾರೆ. ಗೋವಿಂದ, ಗೋ ಅಂದರೆ ನೀರು, ಯಾವ ನೀರು, ವಿಂದಯತಿ, ಉದಂಕರಿಗೆ ಮರುಭೂಮಿಯಲ್ಲಿ ಉದಂಕ ಮೋಡವನ್ನು ಸೃಷ್ಟಿ ಮಾಡಿ ನೀರು ಕೊಟ್ಟ. ಗಾಂ ವಿಂದಯತಿ, ಗೋ ಅಂದ್ರೆ ನೀರು, ನೀರನ್ನು ಹೊಂದಿಸಿದ ಅದಕ್ಕೆ ಗೋವಿಂದ. ಗಾಂ ವಿಂದತೆ ಇತಿ ಗೋವಿಂದ, ಜಾತಕಂಸ ಪದಾರ್ಥಾಯ ಹೂಬಾರ ಹರಣಾಯಿತ ಕೌರವಾರ ವಿನಾಶಾಯ ದೈತ್ಯಾನ ನಿಧನಾಯಿತ ಪಾಂಡವಾನ ನಿತಾರ್ಥಾಯ ಧರ್ಮ ಸಂಸ್ಥಾಪನಾಯಿತ ಗ್ರಹಾನಾರ್ಘ್ಯಮಯ ದತ್ತಂ ದೇವಕ್ಯಾ ಸಹಿತೋ ಹರೆ ದೇವಕಿ ಸಹಿತಾಯ ಕೃಷ್ಣಾಯ ಇದಮರ್ಗಂ 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 ಅಂತ 3 ಬಾರಿ ನೀರು ಕೊಡ್ತೇನೆ. ಗಾಂ ವಿಂದತೆ, ನಾವು ಕೊಟ್ಟಿರ್ತಕ್ಕಂತಹ ಎಲ್ಲ ಉಪವಾಸ ಮಾಡಿ ನಿರ್ಜಲ ಉಪವಾಸ ಮಾಡಿ ರಾತ್ರಿ ಕಾಲದಲ್ಲಿ ಕೃಷ್ಣನಿಗೆ ಅರ್ಘ್ಯದ ಜಲವನ್ನು ಕೊಡ್ತೇವೆ. ಅವನ ಬರ್ತ್ಡೇ ದಿವಸ ನೀರು ಕೊಡೋದು, ಹೋದ ದಿವಸ ಕೊಟ್ಟರು ಕೊಟ್ಟರು ಬಿಟ್ಟರೆ ಬಿಟ್ಟರು, ಆದ್ದರಿಂದ ಕೃಷ್ಣನ ಬರ್ತ್ಡೇ ದಿವಸ ಎಲ್ಲರೂ ಕೂಡ ಅರ್ಘ್ಯದ ಜಲವನ್ನು ಕೊಡ್ತಾರೆ, ಅದನ್ನು ಹೊಂದ್ತಾನೆ. ಅದರಿಂದಾಗಿ ಆ ಭಗವಂತನಿಗೆ ಗೋವಿಂದ ಎಂಬ ಹೆಸರು ಸಾರ್ಥಕವಾಗಿದೆ. ತತ್ಕಾಮ ವರ್ಷಿಣೋ ಮೇಘಾ ತಸ್ಯ ದತ್ವ ಉದಕಾರ್ತಿನ ಸಫಲಂ ಸೌರಂಕೃತ್ವ, ತನ್ನ ವರವನ್ನು ಸಫಲ ಮಾಡಿ ಹಸ್ತಿನಾಪುರಕ್ಕೆ ಹೋದ. ಆಸನ್ನೇ ವಿಷ ಭಾರತೇಶ ವ್ಯಾಸೇಶ ಬೃಢೋತ್ತಮೆ, ಅವರೇನು
ಛೇ ಹತ್ತಿನಾಪುರಕ್ಕೆ ಬರಬೇಕು, ಹತ್ತಿರದಲ್ಲಿದ್ದಾರೆ ಪಾಂಡವರು ವೇದವ್ಯಾಸರು. ಆಗ ಕೃಷ್ಣ ಪರಮಾತ್ಮ ಏನು ಮಾಡಿದ, ಪ್ರವೇಶ ಮಾಡಿದ ಎಲ್ಲಿಗೆ, ಹತ್ತಿನಾಪುರಕ್ಕೆ. ಆಗ ಏನಾಯಿತು, ತದಾಸೂತ ಉತ್ತರ ಅಂತಂದು ಸತ್ತಿರ್ತಕ್ಕಂಥ ಮಗನನ್ನು ಹೇಳಿದರು. ಅದು ಅಶ್ವತ್ಥಾಮಾಚಾರ ಬಿಟ್ಟಿರ್ತಕ್ಕಂಥ ಅಸ್ತ್ರದಿಂದ ಸತ್ತೋಗಿತ್ತು. ಕುಂತ್ಯಾದಿಗಳೇ ಬಹಳ ದುಃಖ ಆಯಿತು, ಪರಮಾತ್ಮನ ಮರೆ ಹಾಕಿದರು. ಆವಾಗ ಪ್ರತ್ಯಕ್ಷಮಾತ್ಮನ ಗರ್ಭೆ ರಕ್ಷಿತಂ ಪ್ರಸವೇಹತಂ, ಅಂದರೆ ಗರ್ಭದಲ್ಲಿ ಪರಮಾತ್ಮ ಪ್ರತ್ಯಕ್ಷವಾಗಿ ರಕ್ಷಣೆ ಮಾಡಿದ್ದ. ಆದರೆ ಏನಾಯಿತು, ಮತ್ತೆ ಅದು ಯಟಾತ್ ಮನೆಗೆ ಗರ್ಭದಿಂದ ಹೊರಗೆ ಬಂದ ಪ್ರಸವ ಕಾಲದಲ್ಲಿ ಮತ್ತೆ ಅಟ್ಯಾಕ್ ಆಯಿತು. ಅಷ್ಟೊತ್ತರ ಒಳಗಡೆಯೇ ಕುತ್ಕೊಂಡು ರಕ್ಷಣೆ ಮಾಡ್ತಾ ಇದ್ದೆ. ಪ್ರಸವ ಕಾಲ ಬಂದು ಹೊರಗೆ ಬಂದಾಗ ಕೂಡ ಬ್ರಹ್ಮಚುರೋತ್ರ ಕಾಯ್ತಾ ಇತ್ತು, ಅಟ್ಯಾಕ್ ಆಯಿತು, ಸತ್ಬಿಟ್ಟ. ಪುನರುಜ್ಜೀವಯಾಮಾಸ ಕೇಶವ ಪಾರ್ಥಂತವೆ, ಪಾಂಡವರ ಸಂತಾನ ಉಳಿಬೇಕು ಕ್ಷೇಮಕ್ಕೆ ತರಕ ಭಗವತ್ ಸಂಕಲ್ಪ ಅಲ್ವಾ. ಅದಕ್ಕೆ ಮತ್ತು ಅದನ್ನು ಆ ಕುಡಿ ಸಂತಾನ ಬೀಜ ಅನ್ಸ್ಕೊಂಡಿರ್ತಕ್ಕಂಥ ಆ ಕುಡಿಯನ್ನು, ಕುರುವಂಶದ ಕುಡಿಯನ್ನು ರಕ್ಷಣೆ ಮಾಡಿದ ಕೃಷ್ಣ ಪರಮಾತ್ಮ. ಪಾಂಡವರ ವಂಶ ಮೂಲವಾಗಿ ಬೆಳಿಬೇಕು ಅಂತ. ಮಾತುರ್ ಗರ್ಭಗತೋ ವೀರ ಸತತ ಭೃಗುನಂದನ ದದರ್ಶ ಪ್ರೂಢಂಕಂಚಿತ್ ದಶ್ಯಮಾ. ಏ ಮಾತೃ ಗರ್ಭದಲ್ಲಿರುವಾಗ ಒಬ್ಬ ಪುರುಷಪ್ಪ, ಅವನೇನು ಮಾಡಿದ್ದಾನೆ, ಅಸ್ತ್ರ ತೇಜಸ್ಸಿನಿಂದ ದಹಮಾನ ಅಂಗುಷ್ಟ ಮಾತ್ರ ಪುರುಷ, ಒಳ್ಳೆ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಆದಿತ್ಯ ದರ್ಶನ 16 ವರ್ಷದ 15 ವಯಸ್ಸಿನಲ್ಲಿದ್ದಾನೆ. ಶ್ಯಾಮಂ ಇಂದ್ರನೀಲಮಣಿಯಂತೆ ಕಾಂತಿ, ತಟಿದ್ವಾಸದ ಮಚ್ಚಿತ, ಒಳ್ಳೆ ಮಿಂಚಿನಂತೆ ಮಿಂಚತಕ್ಕಂಥ ಬಟ್ಟೆ ಉಟ್ಕೊಂಡಿದ್ದಾನೆ ಅಂತ. ಅವನು ದೃಢನಷ್ಟ ವಿಪ್ಲುಷ್ಟ ಮಿದಂ ಮದಂಗಂ ಸಂತಾನ ಬೀಜಂ ಗುರುಪಾಂಡವಾನಾಂ ಜುಗೋಪಕುಕ್ಷಿಂಗತ ಆತ್ಮಚಕ್ರ. ನಾನು ಉತ್ತರ ಗರ್ಭದಲ್ಲಿರುವಾಗ ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಬ್ರಹ್ಮಚಂದ್ರ ನಾನು ಸುಟ್ಟು ಬಂದಾಗ ಆ ಭಗವಂತ ಚಕ್ರವನ್ನು ಹಿಡ್ಕೊಂಡ್ಬಿಟ್ಟು ಒಳಗಡೆ ಪ್ರವೇಶ ಮಾಡಿ ರಕ್ಷಣೆ ಮಾಡಿದ ಅಂತುಂಟು. ಇನ್ನೊಂದು ಕಡೆಯಲ್ಲಿ ಉಂಟು ಏನಂತ, ಉಲ್ಕಾಭಾಂ ಬ್ರಾಹ್ಮಯಂತಂ ಗದಾಂ, ಗದೆಯನ್ನು ಬೀಸ್ತಾ ಬಿತ್ತ ಹೊಟ್ಟೆಯೊಳಗಿದ್ದ ಅಂತ ರಕ್ಷಣೆ ಮಾಡಿದ್ದೆ. ಇಲ್ಲಿ ಚಕ್ರ ಹಿಡ್ಕೊಂಡು ಅಂತುಂಟು, ಎರಡೂ ಸರಿ ಒಂದೊಂದು ಕಡೆಯಲ್ಲಿ ಒಂದೊಂದು ಹೇಳ್ತಾರೆ, ಅರ್ಥ ಆಯ್ತಾ, ಎರಡೂ ಸರಿ ಭಾಗವತದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಹೇಳ್ತಾರೆ. ಎಲ್ಲ ಎರಡೂ ಸರಿ, ಚಕ್ರ ಹಿಡ್ಕೊಂಡು ಹೋದದ್ದು, ಗದೆ ಹಿಡ್ಕೊಂಡು ಹೋದದ್ದು, ಒಳಗಡೆ ಗದೆ ಹಿಡ್ಕೊಂಡು ಹೋದದ್ದು ಸರಿ, ಚಕ್ರ ಹಿಡ್ಕೊಂಡು ಹೋದ್ರು ಸರಿ. ಒಂದೊಂದು ಕಡೆಯಲ್ಲಿ ಒಂದೊಂದು ಸ್ವಲ್ಪ ವಿಷಯ ಮಾತ್ರ ಹೇಳ್ತಾರೆ. ಒಂದು ಕಡೆಯಲ್ಲಿ ಗದೆ ಹಿಡ್ಕೊಡೋದು, ಗದೆ ಮಾತ್ರ ಹಿಡ್ಕೊಡೋದು ಅಂತ, ಚಕ್ರವನ್ನು ಹಿಡ್ಕೊಡೋದು ಇಲ್ಲಿ ಹೇಳ್ತಾರೆ. ಯುಗೋಪ ಕುಕ್ಷಿ ಅದು ಸಪ್ತಮ ಅಲ್ಲ ದಶಮ ಸ್ಕಂದದಲ್ಲಿ ಆಪ್ತ ಚಕ್ರ ಅಂತ ಚಕ್ರ ಹಿಡ್ಕೊಂಡು ಬಂದಿರ. ಪ್ರಥಮ ಸ್ಕಂದದಲ್ಲಿ ಏನು ಹೇಳ್ತಾರೆ, ಭ್ರಾಮಯಂತ ಉಲ್ಕಾಭಾಂ ಗದಾಂ, ಗದೆಯನ್ನು ತಿರ್ಸ್ತಾ ಒಳಗೆ ಪ್ರವೇಶ ಮಾಡಿದಂತ. ಇಲ್ಲಿ ಚಕ್ರ ಹಿಡ್ಕೊಂಡು ಹೋದ ಅಂತುಂಟು, ಯಾವ್ದು ಸರಿ, ಚಕ್ರವು ಹಿಡ್ಕೊಂಡದ್ದು ಸರಿ, ಗದೆ ಹಿಡ್ಕೊಂಡದ್ದು ಸರಿ. ಒಂದೊಂದು ಕಡೆಯಲ್ಲಿ ಒಂದೊಂದು ಮಾತ್ರ ಭಾಗ ಹೇಳ್ತಾರೆ, ಎಲ್ಲವುದನ್ನು ಒಂದೇ ಕಡೆಯಲ್ಲಿ ಹೇಳುವುದಿಲ್ಲ. ಪ್ರಥಮ ಸ್ಕಂದದಲ್ಲಿ ಚಕ್ರ ಹಿಡ್ಕೊಂಡದ್ದು ಅಲ್ಲ, ಇದು ಗದೆ ಹಿಡ್ಕೊಂಡು ಹೇಳಿದ್ರು. ದಶಮ ಸ್ಕಂದದಲ್ಲಿ ಚಕ್ರ ಹಿಡ್ಕೊಂಡು ಹೇಳಿದ್ರು, ಎರಡೂ ಸರಿ. ತದೈವ ಆವಾಗಲೇ ಪಾಂಡವರು ಬಂದರು, ವೇದವ್ಯಾಸರು ಬಂದರು, ಎಲ್ಲ ಸಾಧನೋಚ್ಚಯ ಸಾಧನೆ ಸದನೋಚ್ಚಯ ಸಿಕ್ಕಾಪಟ್ಟೆ ಧರದ ರಾಶಿಯನ್ನು ಹಿಡ್ಕೊಂಡು ಬಂದಿದ್ದಾರೆ. ಅವ್ರು ನೋಡಿದ್ರು, ಕೇಳಿದರು, ಕೇಶವನಿಂದ ರಕ್ಷಿತವಾಗಿದೆ ಅಂತ ಕೇಳಿದ ತಕ್ಷಣ ಆ ಮಗನನ್ನು ಮೊಮ್ಮಗನ ನೋಡಿದ ತಕ್ಷಣವೇ ಅವರು ಏನು ಮಾಡಿದರು, ಸಂತೋಷಪಟ್ಟರು, ದಾನ ಧರ್ಮ ಮಾಡಿದರು, ದಾನ ಧರ್ಮವನ್ನು ಬಹಳವಾಗಿ ಮಾಡಿದ ಯುಧಿಷ್ಠಿರ. ಪುತ್ರ ಜನ್ಮ ನಿಷ್ಠಾರ್ಥ ವಾಸುದೇವನ ನಾಮಃ, ಪುತ್ರ ಜನ್ಮದಿಂದ ಪೌತ್ರ ಜನ್ಮ ಮೊಮ್ಮಗನ ಒಂದು ಜನ್ಮೋತ್ಸವದಿಂದ ಸಂತುಷ್ಟನಾಗಿ ವಾಸುದೇವನಿಗೆ ವಿಶೇಷವಾಗಿ ಏನು ಮಾಡಿದ್ದಾನಂದರೆ ನಮಸ್ಕಾರ ಮಾಡಿದ. ಅಲ್ಲಿ ಹೇಳ್ತಾರೆ ಏನು ದಾನ ಮಾಡಿದರು ಅಂತ, ಉತ್ತರಾಯ ಅಥವಾ ಗರ್ಭ ಈಶ್ವರೇನ ಉಜ್ಜಿತ ಪುನಃ, ಉತ್ತರಾಯ ಗರ್ಭದಲ್ಲಿ ಸತ್ತಿದ್ದ ಪರಮಾತ್ಮ ಪ್ರಸವ ಆದಾಗ ಮತ್ತೆ ಬದುಕಿಸಿದ್ದಾನೆ, ಅದಕ್ಕೆ ಬದುಕಿದ್ದಾನೆ ಅಂತ. ಅವನು ಒಂದು ತಿಂಗಳಾಗಿತ್ತು ಹುಟ್ಟಿ, ಆಗ ಮತ್ತೆ ಎಲ್ಲರೂ ಬಂದರು ಅಂತ ಹೇಳ್ತಾರೆ ಪಾಂಡವರು. ಒಂದು ತಿಂಗಳಾದ ನಂತರ ನಿನ್ನ ಅಪ್ಪ ಹುಟ್ಟಿ ಒಂದು ತಿಂಗಳಾಗಿತ್ತು ಅಂತ ಜನಮೇಜನ ಕುರಿತು ವೈಶಂಪನ ಹೇಳ್ತಾರೆ, ನಿಮ್ಮ ಅಪ್ಪ ಹೇಳಿ ಹುಟ್ಟಿ ಒಂದು ತಿಂಗಳಾಯಿತು ಮತ್ತೆ ಸಂಪತ್ತನ್ನು ತಗೊಂಡು ಬಂದರು ಅಂತ. ಒಂದು ತಿಂಗಳಾದ ನಂತರ ಬಂದಿದ್ದಾರಲ್ಲ, ಒಂದು ತಿಂಗಳು ಮೊದಲೇ ಹುಟ್ಟಿದ್ದಾರೆ. ಮಾಸ ಜಾತಸ್ತು ತೇ ವೀರ.